Hello friends, welcome to Kitchen's Bell. ಇವತ್ತು ನಾವು ಬೆಂಡೆಕಾಯಿ ಮೊಸರು ಸಾರು ಅಥವಾ ಬೆಂಡೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಬೌಲಿಗೆ ಒಂದು ಚಮಚದಷ್ಟು ತೊಗರಿಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಚಮಚದಷ್ಟು ಜೀರಿಗೆಯನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಬೌಲ್ ಆಗುವಷ್ಟು ನೀರನ್ನ ಹಾಕಿ ಒಂದು 15 ನಿಮಿಷದ ಕಾಲ ಇದು ಚೆನ್ನಾಗಿ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಒಂದು 15 ನಿಮಿಷ ಆಗಿದೆ. ಈಗ ನಾನು ಒಂದು ಪಾತ್ರೆಗೆ ತಗೊಂಡು ಇದನ್ನೆಲ್ಲ ಸೋಸ್ಕೊಂತ ಇದ್ದೀನಿ. ಸೋಸ್ಕೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ ಅನ್ನ ತಗೊಂಡು ಇದಕ್ಕೆ ಎಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 2 ಸಣ್ಣ ಪೀಸ್ ಆಗುವಷ್ಟು ಶುಂಠಿಯನ್ನ ಹಾಕ್ತಾ ಇದ್ದೀನಿ. ಹಾಗೆ 1¼ ಬೌಲ್ ಆಗುವಷ್ಟು ತೆಂಗಿನ ತುರಿಯನ್ನ ಆಡ್ ಮಾಡ್ಕೊಂತ ಇದ್ದೀನಿ. ಒಂದ್ ವೇಳೆ ನೀವು ಹಸಿಮೆಣಸನ್ನ ಯೂಸ್ ಮಾಡೋದಾದ್ರೆ ಒಂದ್ ಹಾಕಿದ್ರೆ ಸಾಕು. ನಾನಿಲ್ಲಿ ಜ್ಯೂಸ್ ಮೆಣಸನ್ನ ಯೂಸ್ ಮಾಡಿರೋದ್ರಿಂದ ಒಂದ್ 5 ತಗೊಂಡಿದ್ದೀನಿ. ಹಸಿಮೆಣಸ ಆದ್ರೆ ಒಂದೇ ಒಂದು ಸಾಕು. ಹಾಗೆ ಒಂದ್ ಸ್ವಲ್ಪ ಕರಿಬೇವನ್ನ ಇದಕ್ಕೆ ಆಡ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ 1/4 ಬೌಲ್ ಆಗುವಷ್ಟು ನೀರನ್ನ ಆಡ್ ಮಾಡಿ ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ನಾನು ಒಂದ್ ಬೌಲ್ ಅಲ್ಲಿ ಹಾಕ್ತಾ ಇದ್ದೀನಿ. ನೀವು ನೋಡಬಹುದು ಇದೆಷ್ಟು ಫೈನ್ ಆಗಿ ಪೇಸ್ಟ್ ಆಗಿದೆ ಅಂತ. ಈಗ ಇದಕ್ಕೆ ನಾನು 1 ಬೌಲ್ ಆಗುವಷ್ಟು ಮೊಸರನ್ನ ಆಡ್ ಮಾಡ್ಕೊಂತ ಇದ್ದೀನಿ. ಈಗ ಎರಡನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಈ ಹದಕ್ಕೆ ಬರಬೇಕು. ಒಂದ್ ವೇಳೆ ನಿಮ್ಗೆ ಹಾಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೊಸರು ಹಾಕೊಂಡು ನೀವು ಮೊಸರನ್ನು ಕೂಡ ಮಿಕ್ಸಿ ಜಾರಿಗೆ ಇದ್ರ ಜೊತೆಗೆ ಸೇರಿಸಿ ಇನ್ನೊಂದ್ಸಲ ಮಿಕ್ಸಿಯಲ್ಲಿ ಸ್ವಲ್ಪ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಿಮ್ಗೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಬೆಂಡೆಕಾಯಿಯನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತಗೊಂಡಿರೋದು 1¼ ಕೆಜಿ ಆಗುವಷ್ಟು ಬೆಂಡೆಕಾಯಿ. ಈಗ ಇದಕ್ಕೆ 1-2 ಚಮಚದಷ್ಟು ಕೊಕೊನಟ್ ಆಯಿಲ್ ಅನ್ನ ಹಾಕೊಂತ ಇದ್ದೀನಿ. ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನ ಇದರಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂತ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಬೆಂಡೆಕಾಯಿಯನ್ನ ಫ್ರೈ ಮಾಡೋದ್ರಿಂದ ಇದು ಲೋಳೆ ಲೋಳೆ ಆಗಿ ಬರೋದಿಲ್ಲ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ ಇದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದು ಟೇಸ್ಟಿ ಆಗಿ ಬರುತ್ತೆ. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ನಾನು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಒಂದ್ ಪ್ಲೇಟಿಗೆ ಹಾಕೊಂಡ್ಬಿಡಿ. ಈಗ ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಇನ್ನೊಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದೀನಿ. 1/4 ಚಮಚದಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಮೆಂತೆ ಕಾಳನ್ನ ಆಡ್ ಮಾಡ್ಕೊತಾ ಇದ್ದೀನಿ. 2 ಒಣಮೆಣಸನ್ನ ಈ ರೀತಿಯಾಗಿ 4 ಭಾಗವಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಕರಿಬೇವನ್ನ ಆಡ್ ಮಾಡ್ಕೊತಾ ಇದ್ದೀನಿ. 1/4 ಚಮಚದಷ್ಟು ಇಂಗನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನ ಆಡ್ ಮಾಡ್ಕೊತ ಇದ್ದೀನಿ. ಎಲ್ಲವನ್ನ ಒಂದ್ಸಲ ಹೀಗೆ ಮಿಕ್ಸ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊಕೊನೆಟ್ ಹಾಗೂ ಕರ್ಡಿನ ಮಿಕ್ಸ್ಚರ್ ಅನ್ನ ಇದಕ್ಕೆ ಆಡ್ ಮಾಡ್ಕೊತ ಇದ್ದೀನಿ. ಎಲ್ಲವನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಂದ್ ವೇಳೆ ಇದು ತುಂಬಾ ದಪ್ಪ ಆಗಿದೆ ಅಂತ ಅನ್ಸಿದ್ರೆ ನೀವೊಂದು 1/4 ಬೌಲ್ ಅಷ್ಟು ನೀರನ್ನ ಆಡ್ ಮಾಡ್ಕೊಬಹುದು. ನೋಡಿ, ಈ ಹದಕ್ಕೆ ಇಟ್ಕೊಳ್ಳಿ. ಈಗ ಇದಕ್ಕೆ ನಾನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 1-4 ನಿಮಿಷದ ತನಕ ಇದನ್ನ ನಿಧಾನಕ್ಕೆ ಕುಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ 4 ನಿಮಿಷ ಆಗಿದೆ. ಈಗ ಇದು ಚೆನ್ನಾಗಿ ರೆಡಿ ಆಗಿದೆ. ನಾನು ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮ್ ಅನ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಇದು ರೆಡಿ ಆಗಿದೆ ಅಂತ.
ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡಿರುವಂತಹ ಬೆಂಡೆಕಾಯಿ ಮೊಸರು ಸಾರು ರೆಡಿಯಾಗಿದೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಲೈಕ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ ಲೇಟೆಸ್ಟ್ ವಿಡಿಯೋಸ್ ಫ್ರಮ್ ಕಿಚನ್ಸ್ ಬೆಲ್. ಮತ್ತೊಂದು ಹೊಸ ರುಚಿಯೊಂದಿಗೆ ಸಿಗ್ತೀನಿ. ಟಿಲ್ ದೆ ಸ್ಟೇ ಸೇಫ್ ಅಂಡ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.